ನನ್ನ ಗಮನಕ್ಕೆ ಏನು ಬಂದಿಲ್ಲ. ಅಲ್ಲ ಅವರು ಮನವಿ ಕೊಡೋ ಕಲ್ಸಕ್ ಬಂದಿದ್ರು. ಒಂದ್ ನಿಮಿಷ, ಅವ್ರು ಮನವಿ ಕೊಡ್ಲಿಕ್ಕೆ ಬಂದವರು, ಮನವಿ ಕೊಡ್ಲಿಕ್ಕೆ ಬಂದವರು ಅವರು ಇಲ್ಲ, ಅಲ್ಲಿ ರೌಡಿಸಮ್ ಟೈಪ್ ನಡ್ಕೊಳಕ್ ಬಂದವರು ಕೇಳಕ್ ಬಯಸ್ತೇನೆ. ಮನವಿ ಕೊಡಕ್ ಬರೋರು ಆ ರೀತಿ ನಡ್ಕೋತಾರ? ಅಲ್ಲಿ ಯಾರೋ ಅರೇಂಜ್ಡ್ ಕ್ರೌಡ್ ಕಳಿಸಿರೋದಲ್ಲಿ ದೊಂಬಿ ಎಣಿಸೋದಕ್ಕೆ, ಅದಕ್ಕೆ ನಾನು ಪಾಲ್ದಾರ ಆಗಲ್ಲ. ನಾನು ಭಾಳ ಜನ ನೋಡಿದ್ದೀನಿ ಇದನ್ನ. ಬಿ ಜೆ ಪಿ ನಾಯಕರಿಗೂ ಹೇಳ್ತೀನಿ, ಈ ಆಟ ನನ್ನ ಹತ್ರ ನಡೆಯಲ್ಲ. ನಾನು ಇದನ್ನ ಭಾಳ ನೋಡಿದ್ದೀನಿ. ಅವರು ಯಾರಲ್ಲಿ ಬಂದವರು, ನಾನಲ್ಲಿ ಬರೋದು ಯಾರಿಗೆ ಗೊತ್ತು? ಯಾಕೆ ಬಂದ್ರಲ್ಲಿಗೆ ಯಾರು ಕಳಿಸ್ತಾರ ಅವ್ರನ್ನ ಅಲ್ಲಿಗೆ? ಜಾತಿ ಕಾರಿತಿ ಇನ್ಸಿಡೆಂಟ್ ಮಾಡೋ ಅವನು ಯಾರೋ ಒಬ್ಬ ಬಂದಲ್ಲ, ಅಲ್ಲೊಬ್ಬ 54,000 ಜನ ಮೆಂಟಲಿ ನಾವು ಏನೋ ತೊಂದರೆಗೆ ಒಳಗಾಗ್ಬಿಟ್ಟಿದ್ದೀವಿ ಅಂತ ಹೇಳಿ ಅವನು ಹೇಳೋ ವಿಧಾನವ ಯಾವ ರೀತಿ ನಡ್ಕೊಂಡ್ರಲ್ಲಿ ನೀವೇ ಇದ್ರಲ್ಲ. ಅವರ ಮನವಿ ಕೊಡಕ್ ಬಂದವ್ರು ಯಾವ ರೀತಿ ನಡ್ಕೋಬೇಕು? ಬಿಗಿನಿಂಗೇನೆ ಅವರ ಮನವಿನ ಆಲಿಸಿ ಎರಡು ಗುಂಪು, ನಾನು ಮೇಲ್ಗಡೆ ವೈಸ್ ಚಾನ್ಸಲರ್ ಅವ್ರ ಚೇಂಬರ್ಗೆ ಹೋಗೋದಕ್ಕಿಂತ ಮುಂಚೆನೆ ಅವರಿಬ್ಬರು ಮನವಿನೂ ಕೇಳಾಯ್ತು. ಆಮೇಲೂ ಯಾತಿ ಗುಂಪು ನಿಂತ್ಕೊಂಡಲ್ಲಿ ನನ್ನ ಕಾರ್ ಮೇಲೆ ಒಂದು ರೀತಿ ಈ ಇದು ದೊಂಬಿಕೋರರು ಗಲಭೆಕೋರರು ನುಗ್ಗಕ್ಕೆ ಬಂದ್ರಲ್ಲ, ಯಾರವರು? ಮೊದಲೇ ಆಗಲೇ ನಾನು ಆಲ್ರೆಡಿ ಅವರಿಬ್ಬರದು ಮನವಿ ಸ್ವೀಕಾರ ಮಾಡಿದ್ದು ಬೇರೆ. ಇಲ್ಲಿ ಪ್ರಶ್ನೆ, ನನ್ನ ಸರ್ಕಾರ ನನ್ನ ಕೈಲಿದೆಯಾ? ಆಲ್ರೆಡಿ ಸರ್ಕಾರ ಈ 541 ಅಭ್ಯರ್ಥಿಗಳ ವಿಷಯದಲ್ಲಿ ರದ್ದು ಮಾಡಿ ಹೊಸ ಎಕ್ಸಾಮ್ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡ ಮೇಲೆ ಇವರು ಯಾರು ನಾವು ಮಾನಸಿಕ ಹಿಂಸೆ ಒಳಗಾಗ್ಬಿಟ್ಟಿದ್ದೇವೆ, ಇವತ್ತು ನಮಗೆ ನ್ಯಾಯ ಕೊಡಿಸಿ ಅಂತ ನನ್ನ ಹತ್ರ ಬಂದವರಲ್ಲ, ನಾನೇನು ನ್ಯಾಯ ಕೊಡೋಕ್ಕಾಗುತ್ತೆ?